ನನ್ನ ಪಾತ್ರ ಹಿಂದೆನೆ ಆಕ್ಚುಲಿ ನೋಡುದಿಲ್ಲ, ಬಿಕಾಸ್ ನಾನು ಈ ರೀತಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ನನಗೆ ಇದು ಒಂಥರ ಹೊಸತನ ಇದು. ಮುಂಚೆ ನಾನು ಮಾಡ್ತಿದ್ದ ಪಾತ್ರದಲ್ಲಿ ಓಡಿರ್ತೀರಾ, ಗರ್ಲ್ ನೆಕ್ಸ್ಟ್ ಇಲ್ಲ ಅಂತ ಹೇಳ್ತಿದ್ವಿ. ಬಟ್ ಈಗ ಅದನ್ನ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಿ ಒಂದು ನನ್ನ ಏಜ್ ಗಿಂತ ಕಡಿಮೆ ಇರುವಂತ ಪಾತ್ರನ ಚೂಸ್ ಮಾಡಿ. ನಾನು ಯೂಶಲಿ ಮಾಡುವಂತ ಸಿನಿಮಾಗಳು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ಸ್ವಲ್ಪ ಕಾಂಟೆಂಟ್ ಓರಿಯೆಂಟೆಡ್ ಅಂದ್ರೆ ಸ್ವಲ್ಪ ಥ್ರಿಲ್ ಮರ್ಡರ್ ಮಿಸ್ಟ್ರಿ ಇಂಥದ್ದೇ ನಾನು ಸೀನ್. ಇಲ್ಲೂ ಅಷ್ಟೇ, ಅದು ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನನ್ನ ಪಾತ್ರ ಇದರಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿದೆ, ಯಾಕೆಂದ್ರೆ ನೀವು ನೋಡ್ತಿರೋ ಹಾಗೆ ನಾನು ಕಂಪ್ಲೀಟ್ ಆಗಿ ಐ ಆಮ್ ಲೈಕ್ ನ್ಯೂ ಒಂದು ಪಾತ್ರ. ಹಾಗಾಗಿ ಪಾತ್ರ ಡಿಫ್ರೆಂಟ್ ಆಗಿ ಕಾಣುತ್ತೆ ನಿಮಗೆ. ಅದಕ್ಕೆ ನೀವು ಖಂಡಿತವಾಗ್ಲೂ ವೇಟ್ ಮಾಡ್ಲೇಬೇಕು, ಅಂಡ್ ಡೆಫಿನೆಟ್ಲಿ ಮಿಸ್ ಮಾಡದೆ ನೋಡ್ಲೇಬೇಕು. ಸೊ ಅಷ್ಟು ವರ್ಷ ದೂರ ಇದ್ದು ನಾನು ವಾಪಸ್ ಕಮ್ ಬ್ಯಾಕ್ ಅನೌನ್ಸ್ ಮಾಡಿದಾಗ ನಾನು ಸೈನ್ ಮಾಡಿದಂತ ಮೊದಲನೇ ಚಿತ್ರ ಇದು. ಸೊ ಕ್ಲಾಂತ, ನನಗೆ ಇದೊಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಮೊದಲನೇದಾಗಿ ವೈಭವ್ ಪ್ರಶಾಂತ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ತುಂಬಾ ವರ್ಷ ದೂರ ಇರೋರ್ನ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡ್ ಬಂದು ಒಂದು ಪಾತ್ರನ ಅವರು ಅನೌನ್ಸ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಚಾಲೆಂಜ್. ನನಗೆ ಅದು ತುಂಬಾ ಒಂದು ಚಾಲೆಂಜಿಂಗ್ ಆದ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಆ ಏಜ್ ಅನ್ನ ದಾಟಿದೀನಿ. ಈ ಸಿನಿಮಾದಲ್ಲಿ ನಾನು ಮಾಡ್ತಿರುವಂತ ಪಾತ್ರದಲ್ಲಿರೋ ಏಜು ನನಗೂ ಅದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಈಗಿನ ಟೀನೇಜ್ ಹುಡುಗಿಯಿಂದ ದಾಟಿ ಈಗ ತಾನೇ ಕೆಲಸ ಮಾಡಕ್ ಶುರು ಮಾಡಿರ್ತಾಳೆ ಅಂತ ಒಂದು ಪಾತ್ರ ಅವಳು. ಒಂದು ಹುಡುಗನ ಜೊತೆ ಲವ್ ಆಗತ್ತೆ ಅಂಡ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕೆಗೆ. ಸೊ ಅಲ್ಲಿಂದ ಅವರು ಆ ಜರ್ನಿಯಲ್ಲಿ ಆಗುವಂತ ಅವ್ರಿಗೆ ಏನೇನು ಆಕ್ಸಿಡೆಂಟ್ಸ್ ಆಗತ್ತೆ ಅಂಡ್ ಏನೇನು ಮಿಸ್ಟ್ರೀಸ್ ಆಗತ್ತೆ ಅದನ್ನ ಹೇಗೆ ಅವರು ಸರ್ವೈವ್ ಆಗ್ತಾರೆ ಅನ್ನೋದು ಮೇನ್ ಸ್ಟೋರಿ ಲೈನ್ ಅಂತ ಹೇಳ್ಬೋದು. ಸೊ ಅವ್ರು ಹೇಳ್ದಂಗೆ ನಮ್ಮ ಇಡೀ ಚಿತ್ರ ನಾವು ಸುಮ್ಮನೆ ಹಿಂಗೆ ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ಸ್ ಅಲ್ಲಿ ಅಥವಾ ಮನೆಗಳಲ್ಲಿ ಶೂಟ್ ಮಾಡುವಂಥದ್ದಿರಲಿಲ್ಲ, ಹೆಚ್ಚಾಗಿ ನಾವು ಕಾಡಿನಲ್ಲಿ ಶೂಟ್ ಮಾಡುವಂಥದ್ದಿತ್ತು. ನಮಗೆ ಆದಂಥ ಚಾಲೆಂಜಸ್ ಸುಮಾರಿದ್ವು ಅದರಲ್ಲಿ. ಆ್ಯಂಡ್ ನನಗಿದು ಮತ್ತೆ ಒಂದು ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಒಂದು ಇಷ್ಟು ಗ್ಯಾಪ್ ಆದ ನಂತರ ಒಂದು ಸಿನಿಮಾ ಮಾಡುವಾಗ ನನಗೆ ಮತ್ತೆ ಅದನ್ನೆಲ್ಲ ಅನ್ಲರ್ನ್ ಮಾಡಿ ರೀಲರ್ನ್ ಮಾಡೋದು ಅಂತ ಹೇಳ್ತಾರಲ್ಲ, ಹಂಗೆ ನಾನು ಕೆಲವೊಂದು ನಾನು ಕಲ್ತಂತ ವಿಷಯಗಳನ್ನ ನಾನು ಮರಿಬೇಕಾದ ಪರಿಸ್ಥಿತಿ ಬಂತು. ಇಲ್ಲಿ ನನ್ನ ಪಾತ್ರಕ್ಕೆ ಬೇಕಾದಾಗೆ ನಾನು ನನ್ನ ಫಿಟ್ನೆಸ್ ಲೆವೆಲ್ ಆಗಿರ್ಬೋದು ಅಥವಾ ನನ್ನ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಚೇಂಜ್ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಅಂಡ್ ಇಲ್ಲಿ ನನಗೆ ಚಾಲೆಂಜಸ್ ಅಂತ ನಾನು ಫೇಸ್ ಮಾಡಿದ್ದೇನು ಅಂದ್ರೆ ಫೈಟ್ ಸೀಕ್ವೆನ್ಸಸ್ ಇತ್ತು. ಇದಕ್ ಮುಂಚೆ ಅಳಿದು ಉಳಿದವರು ಅಲ್ಲಿ ಒಂದ್ ಚಿಕ್ಕ ಫೈಟ್ ಸೀಕ್ವೆನ್ಸ್ ಇತ್ತು. ಸೊ ಅದು ಅಷ್ಟಾಗಿ ನಂಗೆ ಚಾಲೆಂಜಿಂಗ್ ಅಂತ ಇರ್ಲಿಲ್ಲ. ಇಲ್ಲಿ ವಿನೋದ್ ಮಾಸ್ಟರ್ ಅಂತ ದೊಡ್ಡ ಸ್ಟಂಟ್ ಕೊರಿಯೋಗ್ರಾಫರ್ ಇದ್ದಿದ್ರಿಂದ ಅವ್ರದ್ದೊಂದು ಸ್ಟೈಲ್ ಇರುತ್ತಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಅದು ಒಂದು ಚಾಲೆಂಜ್ ಇತ್ತು. ಖಂಡಿತ ನೀವು ಹೇಳಿದ್ರ ಚಾಲೆಂಜಿಂಗ್ ಆ ವರ್ಡ್ ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ನಾನು ಹೇಳ್ದಂಗೆ ನಾನು ಸ್ವಲ್ಪ ವೇಟ್ ಗೇನ್ ಆಗಿದೆ, ಅರೌಂಡ್ 2018 ಅಥವಾ 2019 ನಾನು ಕ್ವಿಟ್ ಮಾಡ್ತಿದ್ದೀನಿ ಅಂತ ಅನೌನ್ಸ್ ಮಾಡಿದಾಗ ಸ್ವಲ್ಪ ವೇಟ್ ಗೇನ್ ಆಗಿದೆ. ಅದನ್ನೆಲ್ಲ ನಾನು ರೆಡ್ಯೂಸ್ ಮಾಡ್ಬೇಕಾಗಿತ್ತು, ಬಿಕಾಸ್ ವಿಘ್ನೇಶ್ ಅವರು ಇಷ್ಟು ಟಾಲ್ ಅಂಡ್ ಹ್ಯಾಂಡ್ಸಮ್ ಆಗಿರುವಾಗ ಅವ್ರಿಗೊಂದು ಮ್ಯಾಚ್ ಮಾಡ್ಬೇಕು ಅಂತ ಟೈಮ್ ಬಂದಾಗ ನಾನು ಸ್ವಲ್ಪ ಫಿಟ್ನೆಸ್ ಲೆವೆಲ್ ಜಾಸ್ತಿ ಹತ್ರ ಆಗ್ಬೇಕಾದ ಪರಿಸ್ಥಿತಿ ಬಂತು. ಸೊ ನಾ ಹಾಗಾಗಿ ತುಂಬಾ ಡಯೆಟ್ ಅಂಡ್ ತುಂಬಾ ಕಾನ್ಶಿಯಸ್ ಆಗಿ ಈವನ್ ಆನ್ ಸೆಟ್ ಇವರೆಲ್ಲ ರೇಗಿಸ್ತಿದ್ರು. ಬೆಳಗ್ಗೆ ನಾನು ಬರೀ 2 ಇಡ್ಲಿ ತಿಂತಿದ್ದೆ, ಅಂದ್ ಮಧ್ಯಾಹ್ನ ನನ್ನ ಹತ್ರ ಒಂದು ಬೌಲ್ ಇತ್ತು ಅದರಲ್ಲೇ ಮೆಷರ್ ಮಾಡ್ಕೊಂಡು ನಾನು ಊಟ ಮಾಡ್ತಿದ್ದು. ಸೊ ಅಷ್ಟು ಆ ಲೆವೆಲ್ ಆಫ್ ಫಿಟ್ನೆಸ್ ಇದಕ್ಕೆ ಬೇಕಾಗಿತ್ತು. ಚೇಸಿಂಗ್ ಸೀಕ್ವೆನ್ಸಸ್ ಇತ್ತು ಅಂಡ್ ದೆನ್ ಫೈಟ್ಸ್ ಇತ್ತು. ಹೇಳ್ದಂಗೆ ಸ್ವಪ್ನ ಅವ್ರ ಜೊತೆ ನಂದು ಒಂದು ಫೈಟ್ ಇದೆ. ಸೊ ಇದಕ್ಕೆಲ್ಲ ಒಂದು ಫಿಟ್ನೆಸ್ ಲೆವೆಲ್ ಬೇಕಾಗೇ ಬೇಕಾಗತ್ತೆ. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ನಾನು ಈ ಮೂವಿಗೆ ಆಕ್ಚುಲಿ ಮೋಸ್ಟ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಫಸ್ಟ್ ಇನಿಷಿಯಲಿ ಮೂವಿ ಎಲ್ಲ ಒಪ್ಕೊಂಡಾದ್ಮೇಲೆ ನನಗೆ ಅನ್ಫಾರ್ಚುನೇಟ್ಲಿ ಟೈಫಾಯ್ಡ್ ಆಯಿತು. ಸೊ ಒಂದು 10 ಡೇಸ್ ಸಿನಿಮಾ ಶುರು ಆಗಬೇಕು, 10 ಡೇಸ್ ನನಗೆ ಟೈಫಾಯ್ಡು, ಡೇ ನೈಟ್ ನಾನು ಡ್ರಿಪ್ಸ್ ಅಲ್ಲಿ ಇದ್ದೀನಿ. ನನಗೆ ಹೆಂಗ್ ಇಲ್ಲ ಅಂತ ಹೇಳೋದು ಗೊತ್ತಿಲ್ಲ, ಬಿಕಾಸ್ ಇದು ನನ್ನ ಕಮ್ ಬ್ಯಾಕ್ ಮೂವಿ. ಸೊ ಇಲ್ಲ ಅಂತ ಹೇಳಕ್ಕೂ ಆಗದೆ ನಾನು ಒಂದು ಮೆಸೇಜ್ ಕಳಿಸ್ದೆ ಪ್ರಶಾಂತ್ ಅವ್ರಿಗೆ, ಈ ರೀತಿ ಆಗಿದೆ ಏನ್ ಮಾಡೋಣ, ನನ್ಗೋಸ್ಕರ ಅಂತ ನೀವು ನಂಬ್ಕೊಂಡು ದಯವಿಟ್ಟು ವೇಟ್ ಮಾಡಬೇಡಿ, ಇನ್ಯಾರಾದ್ರೂ ಇದ್ರೆ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸಿನಿಮಾ ಮುಂದುವರಿಸಿ ಅಂತ ನಾನು ಹೇಳ್ದೆ ಅವ್ರಿಗೆ. ಬಟ್ ಅವರು ಪಾಪ ಕಾದ್ರು, ಲಾಸ್ಟ್ಗೆ ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿದ್ರು ಈಗ ಪರಿಸ್ಥಿತಿ ಹೆಂಗಿದೆ, ಸಿನಿಮಾ ಮಾಡೋ ತರ ಇದೆಯಾ ಅಂತ. ಆ ದಿನ ನಾನು ಆಕ್ಚುಲಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ದೀನಿ, ಬಿಕಾಸ್ ನಾನು ಬೇಡ ಅಂತ ದೂರ ಇದ್ದವಳು. ಇದು ಮತ್ತೆ ಮತ್ತೆ ಆಪರ್ಚುನಿಟಿ ಬರ್ತಿದೆ ಅಂದ್ರೆ ಅದನ್ನ ಒದೆಯೋದು ಆಸ್ ಅನ್ ಆರ್ಟಿಸ್ಟ್ ಇಟ್ ಇಸ್ ವೆರಿ ರಾಂಗ್. ಸೊ ಅವತ್ತು ನಾನು ಓಕೆ ಅಂತ ಹೇಳಿದಕ್ಕೆ ಇವತ್ತು ಇಲ್ಲಿ ಕೂತಿದ್ದೀನಿ. ಸೊ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ದಟ್.